ಈಗ ರಾಜೀವ್ ಗಾಂಧಿ ಅವರು ತಂದಂತ 73-74 ತಿದ್ದುಪಡಿಲೆ ಈ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ನಾವು ಮಾಡಬೇಕಾಗಿದೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಬಿಬಿಎಂಪಿ ಎಲೆಕ್ಷನ್ ಈಗ ಜನರಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಅಧಿಕಾರ ಕೊಡೋದಕ್ಕೆ ನಾವೆಲ್ಲ ಸ್ವಲ್ಪ ಆಗಬೇಕು. ಇದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನೀವೆಲ್ಲ ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಹೊಸ ಯುವಕರಿಗೆ ಹೊಸ ಚಿಂತನೆ, ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು. ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗೋದು ಗೆದ್ದೋ ಸೋತೋ ಅದು ಮುಖ್ಯ ಅಲ್ಲ. ನಮ್ಮ ಪಕ್ಷದ ಸಂಘಟನೆ, ನಾನು ಜಿ ಸಿ ಚಂದ್ರಶೇಖರ್ ಅವ್ರಿಗೆ, ನಮ್ಮ ಅಡ್ಮಿನಿಸ್ಟ್ರೇಷನ್, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ, ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಬರ್ತಾ ಇದೆ. ಯಾರು ಆಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ, ಬರೀ ಕಾರ್ಡ್ಗೋಸ್ಕರ ಬಂದು ಇಲ್ಲಿ ಆಫೀಸ್ ಬರೋದಾದ್ರೆ ನಿಮ್ ನಿಮ್ ಮನೇಲಿ ಇಟ್ಕೊಂಡಿರಿ. ಒಂದೊಂದು ಯಾರು ಇಲ್ಲಿ ಲೀಡರ್ ಆಗ್ಬೇಕು ಅಂತಿದ್ದೀರಿ, ನಿಮ್ ನಿಮ್ ಬೂತಲ್ಲಿ ನೀವು ಅಟ್ಲೀಸ್ಟ್ ನಿಮ್ ನಿಮ್ ಬೂತಲ್ಲಿ ನೀವು ಮೆಜಾರಿಟಿ ಕೊಡಲಿಲ್ಲ ಅಂದ್ರೆ ನೀವು ನಾಯಕತ್ವ ಯಾರು ಕೂಡ ಕೇಳಬಾರದು. ನಿಮ್ಮ ಬೂತಲ್ಲಿ ನೀವು ಲೀಡರ್ಶಿಪ್ ತಗೋಬೇಕು. ನೀವು ಎಲ್ಲಿ ಓಟ್ ಹಾಕ್ತೀರಿ ಆ ಓಟ್ ಎಲ್ಲಾರು ಬೂತ್ ಎಲ್ಲಾರು ಕೂಡ ನಿಮ್ಮ ಜನಕ್ಕೆ ನಿಮಗೆ ಪರಿಚಯ ಇರಬೇಕು. ಆ ಬೂತ್ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆಗ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಖಾದಿ ಬಟ್ಟೆ ಹಾಕೊಂಡು, ಜೀವ ಬಟ್ಟೆ ಹಾಕೊಂಡು, ಒಂದು ಕಾರ್ಡ್ ಇಟ್ಕೊಂಡು, ಎಮ್ ಎಲ್ ಎ ಮಾಡಿ, ಎಮ್ ಎಸ್ ಸಿ ಮಾಡಿ, ಚೇರ್ಮನ್ ಮಾಡಿ ಅಂತಂದ್ರೆ ಇದೆಲ್ಲ ಆಗದೆ ಒಂದು ಕೆಲಸ. ನೀವು ಬೂತಲ್ಲಿ ನಿಂತ್ಕೊಳ್ಳಿ, ಓಟ್ ಕೇಳಿ, 4 ಓಟ್ ಹಾಕ್ಸಿ, ಆ ಬೂತಲ್ಲಿ ಮೆಜಾರಿಟಿ ತಗೊಂಡ್ಬನ್ನಿ. ನೀವು ಲೀಡರ್ಶಿಪ್ ಕೇಳಿ, ಇಲ್ಲ ಅಂದ್ರೆ ದಯವಿಟ್ಟು ಹೊಸಬ್ರನ್ನ ನಾವು ತಯಾರು ಮಾಡ್ತೇವೆ. ಅದಕ್ಕೆ ನಾನೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತೇನೆ. ಸೊ ನಾನೀಗ 4 ವರ್ಷ ನಾನು ಎಷ್ಟು ದಿನ ಇಲ್ಲಿರ್ತೀನೋ ಇದೆಲ್ಲೋ ಮುಖ್ಯ ಅಲ್ಲ. ಓಕೆ, ನಮ್ಮ ಮುಖ್ಯವಾಗಿ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನು ಹಾಕ್ಕೊಟ್ಟು ಇವತ್ತು ನಾವು ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ಮರ್ಸಿಲೆಸ್ಗೆ ಇನ್ ನೆಕ್ಸ್ಟ್ 3-4 ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಅನ್ನು ರೆಡಿ ಮಾಡ್ತೀನಿ. ಅದಕ್ಕೆ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗಬೇಕು ಅಂತ ನಾನು ಹೇಳ್ತೇನೆ. ಸೋಷಿಯಲ್ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಈಗೇನು ನಾನು ಏನು ಹೇಳ್ತಾ ಇದ್ದೀನಿ, ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ತಾವೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಡ್ತೇನೆ. ಇವತ್ತು ತಾವೆಲ್ಲ ಇವತ್ತು ಬಂದು ಇವತ್ತು ಸರ್ಕಾರ ಯಶಸ್ವಿ